ಮುಂದಿನ ಸುದ್ದಿ ಸಿದ್ದರಾಮಯ್ಯ ಅವರು ಚುನಾವಣೆ ಪೂರ್ವದಲ್ಲಿ ಹೇಳಿರೋ ಮಾತೆ ಒಂದು ಇದೀಗ ಗ್ಯಾರಂಟಿಗಳನ್ನು ಘೋಷಿಸುವಾಗ ಹೇಳ್ತಿರುವಂಥ ಮಾತೆ ಮತ್ತೊಂದು ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ ಪ್ರತಿ ಮನೆಗೆ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಅಂತ ಹೇಳಿದ್ರಿ ಆದರೆ ಇನ್ನೂರು ಯೂನಿಟ್ ಒಳಗೆ ಬಳಸಿದ್ರೆ ಉಚಿತ ವಿದ್ಯುತ್ ನೀಡಬೇಕು ಆದರೆ ಇದೀಗ ಸರಾಸರಿ ಆಧಾರದಲ್ಲಿ ಉಚಿತ ವಿದ್ಯುತ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಅರ್ಥ ಉಚಿತವಾಗಿ ಇನ್ನೂರು ಯೂನಿಟ್ ವಿದ್ಯುತ್ ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ನಿಜ ಈಗ ಬಯಲಾಗಿದೆ ಇದು ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಎಂದು ಟೀಕಿಸಿದ್ದಾರೆ ಗ್ಯಾರಂಟಿಯಲ್ಲಿ ಮೋಸ ಮಾಡ್ತಿದ್ದಾರೆ ಎಂಬುದನ್ನ ಮೊದಲೇ ಹೇಳಿದ್ದೆ ಕೇಂದ್ರ ಸರ್ಕಾರ ಉಚಿತವಾಗಿ ತಲಾ ಐದು ಕೆಜಿ ಅಕ್ಕಿ ಕೊಡ್ತಿತ್ತು ಕಾಂಗ್ರೆಸ್ ಸರ್ಕಾರ ಉಳಿದ ಐದ್ ಕೆಜಿ ಅಕ್ಕಿಯನ್ನು ಮಾತ್ರ ಕೊಡುತ್ತೆ ಹತ್ತು ಕೆಜಿಯಲ್ಲಿ ರಾಗಿ ಜೋಳ ಸೇರಿ ಇದೆಯಾ ಹೆಚ್ಚುವರಿ ಕೊಡ್ತಿದ್ದಾರಾ ಅನ್ನಭಾಗ್ಯ ಯೋಜನೆ ಬಗ್ಗೆಯೂ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಿಲ್ಲ ಹತ್ತು ಜಿಯಲ್ಲಿ ಅಕ್ಕಿ ಜೊತೆ ರಾಗಿ ಜೋಳ ಇದೆಯೋ ಅದು ಸ್ಪಷ್ಟವಾಗಿಲ್ಲ ಅಂತ ಬೊಮ್ಮಾಯಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರ ಭಾರಿ ಮೋಸ ಮಾಡ್ತಿದ್ದಾರೆ ಆನ್ಲೈನ್ ನಲ್ಲಿ ಅರ್ಜಿ ಅರ್ಜಿಯಲ್ಲಿ ಅರ್ಧ ಫಲಾನುಭವಿಗಳನ್ನು ತೆಗೆದಾಕ್ತಾರೆ ಈ ಯೋಜನೆಯನ್ನು ಬಹಳ ಸರಳವಾಗಿ ಜಾರಿ ಮಾಡ್ಬೋದಿತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಹಿತಿ ಪಡೆದು ಹಣ ನೀಡ್ಬೋದಿತ್ತು ಆಗಸ್ಟ್ ಇಂದ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತೀವಿ ಅಂದಿದ್ದಾರೆ ಜೂನ್ ಜುಲೈ ತಿಂಗಳ ಹಣ ಸೇರಿಸಿಕೊಡುವ ಬಗ್ಗೆ ಮಾಹಿತಿ ಇಲ್ಲ ಒಂದು ವೇಳೆ ಕೊಡದಿದ್ರೆ ಜೂನ್ ಜುಲೈ ತಿಂಗಳ ಹಣ ಏನಾಯ್ತು ಮುಂದೆ ಇದನ್ನೇ ಇನ್ನೇನು ಶರತ್ ಹಾಕ್ತಾರೋ ನೋಡೋಣ ಅಂತ ಹೇಳಿದ್ದಾರೆ ಇನ್ನು ಪದವಿ ಆದ ತಕ್ಷಣ ಬಹಳಷ್ಟು ಮಂದಿ ಉನ್ನತ ವ್ಯಾಸಂಗ ಮಾಡ್ತಾರೆ ಮೂರು ವರ್ಷದಿಂದ ನಿರುದ್ಯೋಗದಿಂದ ಇರುವವರಿಗೆ ಹಣ ನೀಡಬೇಕು ಎಂದು ಅವರು ಆಗ್ರಹಿಸಿದ್ರು ಅರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಷ್ಟೇ ಅಲ್ಲ ಇಪ್ಪತ್ತೊಂದರಿಂದ ಕೂಡ ಕೊಡಬೇಕಿತ್ತು ಅನ್ನೋ ಒಂದು ಆಗ್ರಹವನ್ನ ಬೊಮ್ಮಾಯಿ ಮಾಡಿದ್ದಾರೆ ಇನ್ನು ಐದು ಗ್ಯಾರಂಟಿ ಯೋಜನೆಗಳ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ನೀಡಿಲ್ಲ ಹಿಂದಿನ ಯೋಜನೆಗಳನ್ನು ನಿಲ್ಲಿಸ್ತಾ ಾರ ಅಂತ ಪ್ರಶ್ನಿಸಿದ್ದಾರೆ ಸಾಕಷ್ಟು ಯೋಜನೆಗಳನ್ನ ಬಿಜೆಪಿ ಸರ್ಕಾರ ಕೂಡ ಜಾರಿ ಮಾಡಿತ್ತು ಅಂದ್ರೆ ಅದಕ್ಕೆಲ್ಲ ಅನುದಾನ ಕಡಿತ ಮಾಡಬೇಡಿ ಅಂತ ಈಗಾಗಲೇ ಬೊಮ್ಮಾಯಿ ಅವರು ಪತ್ರವನ್ನು ಕೂಡ ಬರೆದಿದ್ರು ಹೀಗಾಗಿ ಅದನ್ನೆಲ್ಲ ನಿಲ್ಲಿಸ್ತಾರಾ ಗೊತ್ತಿಲ್ಲ ಯಾವುದು ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ದಾರೆ